ನಮಸ್ಕಾರ ರೀ ಅಪ್ಪ, ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಅವ್ರೆಲ್ಲರಿಗೂ ಶರಣು ಶರಣಾರ್ಥಿ. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಕನ್ನಡದ ಟಾಪ್ 5 ಚಿತ್ರಗಳ ಬಗ್ಗೆ ಹೇಳ್ತೀವಿ, ತಿಳಿಸ್ಕೊಡ್ತೀವಿ, ಮತ್ತೆ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳನ್ನು ಕೂಡ ಹೇಳ್ತೀವಿ. ಈ ವಿಡಿಯೋವನ್ನು ನೀವು ನೋಡೋದಕ್ಕೆ ಮುಂಚೆ ನಮ್ಮ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕು ಕಮೆಂಟು ಶೇರು ಮಾಡಿ, ಜೊತೆಗೆ ಬೆಲ್ ಐಕನ್ ಒತ್ತುವುದನ್ನು ಖಂಡಿತ ಮರಿಬೇಡಿ. ಎಸ್ ಬನ್ನಿ, ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡದ ಟಾಪ್ 5 ಚಿತ್ರಗಳು ನಿಮ್ಮ ಜೀವಮಾನದಲ್ಲಿ ನೋಡಲೇಬೇಕಾದಂಥ 5 ಚಿತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಫ್ಕೋರ್ಸ್ ನೀವು ಕನ್ನಡಿಗರಾಗಿದ್ದರೆ ಈ ಒಂದು 5 ಚಿತ್ರಗಳನ್ನು ಯಾವತ್ತೂ ಮಿಸ್ ಮಾಡಬಾರ್ದು. ನೀವು ಹಿಂದೆ ಈ ಬಾರಿ ಎಷ್ಟೇ ಸಾರಿ ಈ ಚಿತ್ರ ನೋಡಿದರೂ ಕೂಡ ಮತ್ತೊಮ್ಮೆ ಈ ಚಿತ್ರ ನೋಡಬೇಕು ಅಂತ ಅನಿಸುತ್ತೆ. ಅಂಥ ಒಂದು ಟಾಪ್ 5 ಚಿತ್ರಗಳ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಬನ್ನಿ, ಮೊದಲ ಟಾಪ್ 5 ಚಿತ್ರ ಯಾವುದು ತಿಳ್ಕೊಳ್ಳೋಣ. ಮೊದಲ ಟಾಪ್ 5 ಚಿತ್ರ ಬೇರೆ ಯಾವುದೂ ಅಲ್ಲ, ಅದು ಸ್ವಸ್ತೆಕ್. 1998ರಲ್ಲಿ ರಿಲೀಸ್ ಆದಂತಹ ಉಪೇಂದ್ರ ನಿರ್ದೇಶನದ, ರಾಘವೇಂದ್ರ ರಾಜ್ಕುಮಾರ್ ಅಭಿನಯದ ಚಿತ್ರ ಸ್ವಸ್ತೆಕ್. ಈ ಒಂದು ಚಿತ್ರ ಬಹಳ ಕುತೂಹಲಕಾರಿಯಾದಂತಹ ಒಂದು ಕಥಾ ಸಂದರ್ಭವನ್ನು ಹೊಂದಿದೆ, ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಯಾವ ಚಿತ್ರಕ್ಕೆ ಕಂಪೇರ್ ಮಾಡಿದ್ರು ಕೂಡ ಇದು ಬಹಳ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರನ್ನ ಈ ರೀತಿ ಕೂಡ ತೋರಿಸಬಹುದು, ಅವ್ರ ಹತ್ರ ಈ ರೀತಿ ಕೂಡ ಆಕ್ಟಿಂಗ್ ತಗ್ಸ್ಬಹುದು, ಪಕ್ಕಾ ಮಾಸ್ ಆಗಿ ಪಕ್ಕಾ ಕ್ಲಾಸ್ ಆಗಿ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೆ ನಿರ್ದೇಶಕ ಉಪೇಂದ್ರ ಅವರು. ಅನ್ಫಾರ್ಚುನೇಟ್ಲಿ ಸ್ವಸ್ತಿಕ್ ಚಿತ್ರ ಅನ್ಕೊಂಡಷ್ಟು ಮಟ್ಟಿಗೆ ಯಶಸ್ವಿ ಆಗಲಿಲ್ಲ, ಆದರೂ ಕೂಡ ಈ ಚಿತ್ರವನ್ನು ನಾವು ನೋಡಿದ್ರೆ ನಮಗನ್ಸುತ್ತೆ ಅಯ್ಯೋ ಇದು ಬಹಳ ಸೂಪರ್ ಹಿಟ್ ಆದಂತಹ ಚಿತ್ರ ಅಂತ ಅನ್ಸುತ್ತೆ. ಬಟ್ ನೀವು ನೋಡಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಆದರೆ IMDb ರೇಟಿಂಗ್ ಬಂದು 8.1 ಇದೆ. ಈ ಸ್ವಸ್ತಿಕ್ ಚಿತ್ರದಲ್ಲಿ ಪ್ರತಿಯೊಂದು ಸಾಂಗ್ ಆಗಿರ್ಬೋದು, ಪ್ರತಿಯೊಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ತುಂಬಾನೇ ಸಖತ್ತಾಗಿದೆ. ಮತ್ತೆ ಈ ಚಿತ್ರದಲ್ಲಿ ವಿ ಮನೋಹರ್ ಅವರು ಸಂಗೀತ ಯಾವ ಥರ ನೀಡಿದಾರಪ್ಪ ಅಂತಂದರೆ ತಲೆ ಕೆಡಿಸ್ಕೊಂಬಿಡ್ತೀವಿ ನಾವು ಆ ಸಾಂಗ್ಗಳನ್ನ ಕೇಳ್ತಾ ಇದ್ರೆ. ಆ ರೇಂಜ್ಗೆ ಸಾಂಗ್ಗಳಂತೂ ಟ್ರೆಂಡಿ ಆಗಿದೆ, ಕ್ಲಾಸಿ ಆಗಿದೆ, ಸೂಪರ್ ಆಗಿದೆ. ಬನ್ನಿ, ನಾವು ಈಗ ಟಾಪ್ 4 ನ ಬಗ್ಗೆ ಮಾತಾಡೋಣ. ನೀವು ನಿಮ್ಮ ಜೀವಮಾನದಲ್ಲಿ ನೋಡಲೇಬೇಕಾದಂಥ ಚಿತ್ರಗಳ ಪಟ್ಟಿಯಲ್ಲಿ ಟಾಪ್ 4 ಯಾವುದು, ಅದು ಬೇರೆ ಯಾವುದು ಅಲ್ಲ, ಗೌರಿ ಗಣೇಶ. 1991ರಲ್ಲಿ ಬಂದಂತಹ ಚಿತ್ರ ಗೌರಿ ಗಣೇಶ. ಇದರ IMDb ರೇಟಿಂಗ್ ಬಂದು 8.2 ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದರಲ್ಲಿ ಅನಂತ್ ನಾಗ್ ಅವರು ಆಕ್ಟಿಂಗ್ ಮಾಡಿದ್ದಾರೆ, ಮಾಸ್ಟರ್ ಅನಂತ್ ಕೂಡ ಕ್ಲಾಸ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಈ ಒಂದು ಚಿತ್ರ ಔಟ್ ಆ್ಯಂಡ್ ಔಟ್ ಕಾಮಿಡಿ ಚಿತ್ರ, ಡಿಫ್ರೆಂಟ್ ಆಗಿರ್ತಕ್ಕಂತಹ ಸ್ಟೋರಿ ಲೈನು, ಡಿಫ್ರೆಂಟ್ ಆಗಿರ್ತಕ್ಕಂತಹ ಸ್ಕ್ರೀನ್ ಪ್ಲೇ, ಮತ್ತು ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗದೇ ಇರತಕ್ಕಂಥ ಕ್ಲೈಮ್ಯಾಕ್ಸ್ ಕೂಡ ಈ ಚಿತ್ರದಲ್ಲಿ ಬಹಳನೇ ತುಂಬ ಚೆನ್ನಾಗಿ ನಿರ್ದೇಶಕ ಪಡಿ ರಾಮಚಂದ್ರ ಅವರು ಸಖತ್ತಾಗಿ ತೋರಿಸಿದ್ದಾರೆ. ಈ ಒಂದು ಗೌರಿ ಗಣೇಶ ಚಿತ್ರ ಯಾಕಪ್ಪ ಒಂದು ಟಾಪ್ 4 ಲಿಸ್ಟಲ್ಲಿ ಬಂದಿದೆ ಅಂತಂದ್ರೆ, ನೀವು ಈಗ ಕೂಡ ಚಿತ್ರ ನೋಡಿದ್ರೆ ನಿಮಗೆ ಎಲ್ಲೂ ಕೂಡ ಬೋರ್ ಹೊಡೆಯಲ್ಲ. ನೀವು ಅಕಸ್ಮಾತ್ ಈ ಚಿತ್ರನ ಒಂದು 10 ವರ್ಷದ ಹಿಂದೇನೋ, 5 ವರ್ಷದ ಹಿಂದೇನೋ, ಅಟ್ಲೀಸ್ಟ್ 2 ವರ್ಷದ ಹಿಂದೆ ನೋಡಿದ್ರು ಕೂಡ ಮತ್ತೊಂದ್ಸಲ ನೀವು ನೋಡ್ತಾ ಇದ್ರು ಕೂಡ ಒಂದು ಸೀನು ಕೂಡ ನಿಮಗೆ ಬೋರ್ ಹೊಡಿದೆ, ನಿಮ್ಮನ್ನ ಹಾಗೇ ತೋರಿಸ್ಕೊಂಡು ಹೋಗುತ್ತೆ. ಈ ಒಂದು ಚಿತ್ರ ಆ ಒಂದು ಕಾಲದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಸಂಚಲನವನ್ನು ಉಂಟು ಮಾಡಿತ್ತು ಅಂತಂದ್ರೆ, ತೆಲುಗು ಮತ್ತು ತಮಿಳಿನ ನಿರ್ದೇಶಕರು ಕರ್ನಾಟಕಕ್ಕೆ ಬಸ್ಸು, ಕಾರು, ಟ್ರೈನು, ಏರೋಪ್ಲೇನ್ ಏನೋ ಒಂದು ಹಾಕೊಂಡು ಬಂದು ಇಲ್ಲಿ ಥಿಯೇಟ್ರಲ್ಲಿ ಚಿತ್ರನ ನೋಡಿ ಹೋಗಿ ಅಪ್ರಿಷಿಯೇಟ್ ಮಾಡಿದ್ರು ನೀವು ನಂಬಲೇಬೇಕು. ಮತ್ತು ಜೊತೆಗೆ ಈ ಒಂದು ಚಿತ್ರ ತೆಲುಗುಗೂ ಕೂಡ ರೀಮೇಕ್ ಆಯಿತು. ತೆಲುಗಿನಲ್ಲಿ ಗೋಲ್ಮಾಲಂ ಗೋವಿಂದಂ ಅನ್ನೋ ಒಂದು ಹೆಸರಿನಲ್ಲಿ ಈ ಪಿಕ್ಚರ್ ರಿಲೀಸ್ ಆಯಿತು. ಆಮೇಲೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ಏನಂತಪ್ಪ ಅಂದರೆ, ತೆಲುಗಿನಲ್ಲಿ ಮಾಸ್ಟರ್ನಂದ್ ಪಾತ್ರವನ್ನು ಮಾಸ್ಟರ್ನಂದೇ ಮಾಡಿದ್ರು. ಅಂದರೆ ಆ ಒಂದು ಕಾಲದಲ್ಲಿ ಆ್ಯಸ್ ಅ ಚೈಲ್ಡ್ ಆರ್ಟಿಸ್ಟ್ ಮಾಸ್ಟರ್ನಂದ್ ಅವರು ಎಷ್ಟು ಟ್ಯಾಲೆಂಟೆಡ್ ಆಗಿದ್ರು ಅಂತ ನೀವು ಇಲ್ಲಿ ಗಮನಿಸಲೇಬೇಕು. ಮತ್ತು ಅನ್ಫಾರ್ಚುನೇಟ್ಲಿ ಈ ಒಂದು ಚಿತ್ರ ಆ ಒಂದು ಕಾಲಘಟ್ಟಕ್ಕೆ ಕೇವಲ 50 ದಿವಸ ಮಾತ್ರ ಓಡಿತ್ತು. ಯಾಕಪ್ಪ ಅಂತಂದರೆ ಅದು ಬಿಕಾಸ್ ಆಫ್ ದಿ ಥಿಯೇಟರ್ ಮಾಫಿಯಾ. ಓಕೆ, ಎನಿವೇಸ್ ಲೆಟ್ ಅಸ್ ಮೂವ್ ಆನ್ ಟು ದ ಟಾಪ್ 3 ಕನ್ನಡ ಮೂವಿ ನಿಮ್ಮ ಜೀವಮಾನದಲ್ಲಿ ನೋಡಲೇಬೇಕಾಗಿರ್ತಕ್ಕಂಥದ್ದು. ಟಾಪ್ 3 ಮದುವೆ ಮಾಡು ತಮಾಷೆ ನೋಡು ಅಭಿನಯ ಭಾರ್ಗವ ಸಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಟಿಸ್ತಕ್ಕಂತಹ ಚಿತ್ರ 1984ರಲ್ಲಿ ರಿಲೀಸ್ ಆಗಿತ್ತು. ಇದರ ನಿರ್ದೇಶಕರು ಬಂದು ಸತ್ಯಂ, ಮತ್ತು ಇದರ IMDb ರೇಟಿಂಗ್ 8.1. ಈ ಚಿತ್ರ ಕೂಡ ನೀವು ಈಗ ಕೂತ್ಕೊಂಡು ನೋಡಿದ್ರು ಕೂಡ ನೀವು ಸಿಕ್ಕಾಪಟ್ಟೆ ನಟ್ತೀರಾ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ, ಮತ್ತು ನಿಮಗೆ ಈ ಕತೆ ಸಿಕ್ಕಾಪಟ್ಟೆ ಫ್ರೆಶ್ ಅಂತ ಕೂಡ ಅನಿಸುತ್ತೆ. ಕೆಲವೊಂದು ಚಿತ್ರಗಳನ್ನ ನೋಡಿದಾಗ ಅದು ಆ ಒಂದು ಕಾಲಘಟ್ಟಕ್ಕೆ ಹೊಂದದಿಲ್ಲ, ಆದರೆ ಈ ಚಿತ್ರಗಳು ನಾನು ಹೇಳ್ತಾ ಇರೋ ಚಿತ್ರಗಳು ನೀವು ನೋಡಿದಾಗ ಯಾವುದೇ ಕಾಲಘಟ್ಟದಲ್ಲಿ ನೀವು ಕೂತ್ಕೊಂಡು ನೋಡಿ, ಈ ಚಿತ್ರ 1984ರಲ್ಲಿ ರಿಲೀಸ್ ಆಗಿರ್ಬೋದು, ಬಟ್ ಇವಾಗ ನೀವು 2020ರಲ್ಲಿ ನೋಡ್ತಾ ಇದ್ರು ಕೂಡ ನಿಮಗೆ ಒಂದು ಕನೆಕ್ಟಿವಿಟಿನ ತಂದುಕೊಡುತ್ತೆ, ಮತ್ತು ಆ ಕತೆಗಳು ನಿಮಗೆ ಇವಾಗಲೂ ಕೂಡ ರಿಲೇಟಿವಿಟಿಯನ್ನು ಕೊಡ್ತಾನೇ ಇರುತ್ತೆ. ಸೊ ಮದುವೆ ನೋಡು ತಮಾಷೆ ನೋಡು ಕೂಡ ಒಂದು ಒಳ್ಳೆಯ ಚಿತ್ರ. ಆ ಒಂದು ಚಿತ್ರವನ್ನು ನೀವು ನೋಡಿಲ್ಲ ಅಂತಂದರೆ ಈಗಲೇ ನೋಡಿ, ಯೂಟ್ಯೂಬಲ್ಲಿ ಈ ಚಿತ್ರ ಮದುವೆ ಮಾಡು ತಮಾಷೆ ನೋಡು ಅವೈಲೇಬಿಲಿಟಿ ಇದೆ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ಟಾಪ್ 2 ಚಿತ್ರ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟಿಂಗ್ ಮಾಡಿರತಕ್ಕಂಥ ಚಿತ್ರ, ಔಟ್ ಆ್ಯಂಡ್ ಔಟ್ ಕಾಮಿಡಿ ಚಿತ್ರ. ಒಂದು ಚಿತ್ರದಲ್ಲಿ ಒಂದೇ ಒಂದು ಡಬಲ್ ಮೀನಿಂಗ್ ಸಂಭಾಷಣೆ ಇಲ್ಲದೆ ಇಡೀ ಕುಟುಂಬವನ್ನು ನಗಿಸ್ಬೋದು, ಇಡೀ ಪ್ರೇಕ್ಷಕರನ್ನು ರಂಜಿಸ್ಬೋದು ಅಂತ ತೋರಿಸ್ಕೊಟ್ಟರು. ಒಂದು ಚಿತ್ರ 1986ರಲ್ಲಿ ಬಂದಿರತಕ್ಕಂಥ ಚಿತ್ರ ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಮತ್ತು ಇದರ ನಿರ್ದೇಶಕರು ಬಂದು ಸಂಗೀತಂ ಶ್ರೀನಿವಾಸ ರಾವ್. ನೀವೇನಾದರೂ ಈ ಚಿತ್ರ ನೋಡಿಲ್ಲ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ನೀವು ನಿಮ್ಮ ಜೀವಮಾನದಲ್ಲಿ ಏನೋ ಒಂದನ್ನು ಮಿಸ್ ಮಾಡ್ಕೊಂಡಿರ್ತೀರಾ ಅಂತ ಅರ್ಥ. ಈ ಚಿತ್ರದಲ್ಲಿ ಇರತಕ್ಕಂಥ ಹಾಸ್ಯ ಸನ್ನಿವೇಶಗಳು ನೀವು ಯಾವ ಚಿತ್ರದಲ್ಲೂ ನೋಡೋಕ್ಕಾಗೋದಿಲ್ಲ, ಯಾಕಂದರೆ ಅಷ್ಟು ನೀಟಾಗಿ ಸಿಂಗಲ್ ಮೀನಿಂಗ್ ಸಂಭಾಷಣೆಗಳನ್ನ ಇಟ್ಕೊಂಡು ಯಾವ ರೀತಿ ನಮಗೆ ಹೊಟ್ಟೆ ಹುಣ್ಣಾಗ ಥರ ನಗಿಸ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಈ ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಮತ್ತು ರಾಜ್ಕುಮಾರ್ ಅವರಂತೂ ಮಾತಾಡಂಗಿಲ್ಲ ಆ್ಯಕ್ಟಿಂಗಲ್ಲಿ. ಸೊ ಅಷ್ಟು ಚೆನ್ನಾಗಿ ಈ ಮೂವಿ ಇದೆ. ನೀವು ನೋಡಿಲ್ಲ ಅಂತಂದರೆ ಇವತ್ತೇ ನೋಡಿ, ಉದಯ ಟಿ ವಿಲಂತೂ ಯಾವಾಗಲೂ ಹಾಕ್ತಾನೇ ಇರ್ತಾನೆ ಈ ಮೂವಿನ. ಅಕಸ್ಮಾತ್ ನೀವು ನೋಡಿಲ್ಲ ಅಂತಂದರೆ ಇವತ್ತು
ಯೂಟ್ಯೂಬ್ ಅಲ್ಲಿ ನೋಡಬಹುದು. ಬನ್ನಿ ನಾವು ಟಾಪ್ ಒನ್ ಚಿತ್ರದ ಬಗ್ಗೆ ತಿಳ್ಕೊಳ್ಳೋಣ. ಈ ಟಾಪ್ ಒನ್ ಚಿತ್ರ 1975 ರಿಲೀಸ್ ಆಗಿತ್ತು. ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಮಯೂರ. ಈ ಒಂದು ಮಯೂರ ಒಂದು ಹಿಸ್ಟಾರಿಕಲ್ ಚಿತ್ರ ನೋಡಿದಾಗ ನಮ್ಗೆ ಅನ್ಸೋದು ಏನಪ್ಪ ಕನ್ನಡದಲ್ಲಿ ಯಾವಾಗಿನ ಕಾಲದಲ್ಲಿ ಈ ರೇಂಜ್ಗೆ ಮಾಡಿದ್ರೆ ಹಿಸ್ಟಾರಿಕಲ್ ಮೂವಿನ, ಆದರೆ ಇವಾಗ ಯಾಕಪ್ಪ ಹಿಸ್ಟಾರಿಕಲ್ ಮೂವಿಗಳು ಬರ್ತಾ ಇಲ್ಲ, ಬರೀ ಕಾರ್ಟೂನ್ ಗ್ರಾಫಿಕ್ಸ್ ಹಾಕಿರ್ತಾರೆ ಅಂತ ಅನ್ಸುತ್ತೆ. ಸೊ ಅವಾಗಿನ ಕಾಲದಲ್ಲಿ ನೀವು ಯೋಚನೆ ಮಾಡ್ಬೋದು ಕನ್ನಡ ಚಿತ್ರರಂಗ ಎಷ್ಟು ಇಂಪ್ರೂವ್ ಆಗಿತ್ತು ಅಂತ. ಇದರ ನಿರ್ದೇಶಕರು ಬಂದು ವಿಜಯ್ ಮತ್ತು IMDb ರೇಟಿಂಗ್ ಬಂದು 8.1. ಈ ಚಿತ್ರದ ಸಂಭಾಷಣೆ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಕಥೆ ಆಗಲಿ ಎಲ್ಲ ಸೂಪರ್ ಆಗಿದೆ. ಮತ್ತು ನೀವೇನಾದರೂ ಈ ಮಯೂರ ಚಿತ್ರವನ್ನು ನೋಡಿಲ್ಲ ಅಂತಂದರೆ ನಿಜವಾಗ್ಲೂ ನೀವೇನೋ ಒಂದು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಸೊ ಇವಾಗಲೇ ಹೋಗಿ ಯೂಟ್ಯೂಬಲ್ಲಿ ಮಯೂರ ಚಿತ್ರ ಇದೆ, ಸೊ ಅದನ್ನು ನೋಡಿ ತಿಳ್ಕೊಳ್ಳಿ. ಸೊ ಇದಾಗಿತ್ತು ನಮ್ಮ ಟಾಪ್ 5 ಕನ್ನಡ ಚಿತ್ರಗಳು, ನಾವು ನೋಡಲೇಬೇಕಾಗಿದ್ದಂಥ ಚಿತ್ರಗಳು. ಸ್ವಸ್ತಿ ಗೌರಿ ಗಣೇಶ, ಮದುವೆ ಮಾಡು ತಮಾಷೆ ನೋಡು, ಭಾಗ್ಯವಾದ ಲಕ್ಷ್ಮಿ ಬಾರಮ್ಮ ಮತ್ತು ಮಯೂರ. ಸೊ ಈ ಟಾಪ್ 5 ಚಿತ್ರಗಳು ನಿಮಗೂ ಹೌದು ಇದು ಟಾಪ್ 5 ಚಿತ್ರಗಳೇ, ಇದು ನಾವು ಖಂಡಿತವಾಗ್ಲೂ ನೋಡಲೇಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನೀವೇನಾದರೂ ಇದರಿಂದ ಟಾಪ್ 5 ಚಿತ್ರ ಅಲ್ಲ, ಇದು ಬಿಟ್ಟು ಬೇರೆ ಇನ್ನಷ್ಟು ಚಿತ್ರಗಳಿದೆ ಅದನ್ನು ನಾವು ನೋಡಬೇಕಾಗಿತ್ತು ಅಂದರೆ ಅದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸಿ, ಅದ್ರ ಬಗ್ಗೆಯೂ ಕೂಡ ನಾವು ಒಂದು ವಿಡಿಯೋವನ್ನು ಮಾಡೋಣ. ಸೊ ಮತ್ತೊಂದು ವಿಚಾರದ ಬಗ್ಗೆ ತಿಳ್ಕೊಳ್ತಾ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ತೆ. ಅಕಸ್ಮಾತ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.